हाय हेलो नमस्ते, दिस इज कुमार नायक, वेलकम टू माय यूट्यूब चैनल। सो वीक्षकरे, इवत्तु नानु निमगेल्लरिगू मिलियन बिलियन ट्रिलियन ई इंटरनेशनल न्यूमेरिकल सिस्टम बग्गे एक्सप्लेन माडबेकु अंत इदीनि। अंतरराष्ट्रीय संख्यात्मक व्यवस्थे इदर बग्गे हेळ्कोडबेकु अंत इदीनि। नोड्कोळ्ळि, मिलियन अंद्रेनु, बिलियन अंद्रेनु, अल्लि मिलियन अंद्रे एष्टु जीरोगळु बरुत्ते, ट्रिलियन अदरल्लि एष्टु जीरोगळ बग्गे बरुत्ते, ಅದನ್ನೆಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ಕೊಳ್ಳಿ, ಮಿಲಿಯನ್, ಫಸ್ಟ್ ಮಿಲಿಯನ್ ಬರೀತಾ ಇದ್ದೇನೆ. ಮಿಲಿಯನ್ ಮಿಲಿಯನ್ ಅಂತ ಹೇಳಿದರೆ ಹತ್ತರ ಘಾತಾಂಕ ಆರು, ಅಂದರೆ ಟೆನ್ ಟು ದ ಪವರ್ ಸಿಕ್ಸ್ ಜೀರೋ ಅಂತ ಬರಿತೀವಿ. ಅಂದರೆ ಏನು, ಒಂದರ ಮುಂದೆ ಆರು ಜೀರೋಗಳನ್ನು ಬರಿಬೇಕು. ಮೂರು ಆರಾಗಿದೆ ಅಂದರೆ ಮಿಲಿಯನ್ ಬಿಲಿಯನ್. ಇಂಟರ್ನ್ಯಾಷನಲ್ ನ್ಯೂಮರಿಕಲ್ ಸಿಸ್ಟಮ್ನಲ್ಲಿ ನಾವು ಮೂರು ಮೂರು ಜೀರೋಸ್ಗಳನ್ನು ಜೋಡಿ ಮಾಡ್ತಾ ಬರ್ತೀವಿ. ಅದರ ಪ್ರಕಾರ ಮಿಲಿಯನ್ ಅಂದರೆ ಹತ್ತರ ಘಾತಕ್ಕೆ ಆರು, ಅಂದರೆ ಇದ್ರ ಮೀನಿಂಗ್ ಏನು, ಒಂದರ ಮುಂದೆ ಆರು ಜೀರೋಗಳನ್ನು ಬರೀಬೇಕು. ನೀವು ಕನ್ಫ್ಯೂಸ್ ಮಾಡ್ಕೋಬೋದು, ಒಂದರ ಮುಂದೆ ಜೀರೋ ಆರು ಜೀರೋಗಳನ್ನು ಬರೆಯೋದು ಏನಪ್ಪ ಇದು ಅಂತ. ನೋಡ್ಕೊಳ್ಳಿ, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಹತ್ತರ ಘಾತಾಂಕ ಹತ್ತು ಅಂತ ಬರೆದ್ರೆ ನಾನು ಇದನ್ನು ಏನು ಬರಿಬೋದು ಅಂತ ಹೇಳಿದ್ರೆ ಹತ್ತರ ಘಾತಾಂಕ ಒಂದು ಬರಿಬೋದು. ಇದ್ರ ಮೀನಿಂಗ್ ಏನು, ಟೆನ್ ಟು ದ ಪವರ್ ಒನ್, ಅಂದರೆ ಪವರ್ ಒನ್ ಇದೆ, ಅಂದರೆ ಘಾತಾಂಕ ಒಂದು ಇದೆ. ಹೌದಾ, ಅಂದರೆ ಅದರ ಅರ್ಥ ಏನು, ಒಂದರ ಮುಂದೆ ಒಂದು ಜೀರೋ ಬರ್ತಿದ್ದೀನಿ. ಅದೇ ರೀತಿ ಹಂಡ್ರೆಡ್ ಅಂತ ಬರೆದ್ರೆ ಹತ್ತರ ಘಾತಾಂಕ ಎರಡು ಬರ್ತೀವಿ, ಯಾಕಂತ ಹೇಳಿದ್ರೆ ಹತ್ತು ಗುಣಿಲೆ ಹತ್ತು ಅಂತ ಬರಿತೀವಿ. ಹೌದಾ, ಅಂದ್ರೆ ಏನು, ಹತ್ತರ ಘಾತಾಂಕ ಎರಡು, ಫ್ಯಾಕ್ಟರ್ ಎರಡು, ಪವರ್ ಎರಡು ಅಂತ ಹೇಳಿದ್ರೆ ಒಂದರ ಮುಂದೆ ಎರಡು ಜೀರೋಗಳನ್ನು ಬರೆದಿದ್ದೀನಿ. ಅದೇ ರೀತಿ ಇಫ್ ಐ ಟೇಕ್ ಒನ್ ತೌಸಂಡ್, ಸೊ ಇಟ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ಟೆನ್ ಟು ದ ಪವರ್ ತ್ರೀ, ಹತ್ತರ ಘಾತಾಂಕ ಮೂರು ಅಂತ ಬರಿಬಹುದು. ಅದ್ರ ಮೀನಿಂಗ್ ಏನಂತ ಹೇಳಿದ್ರೆ ಈ ಪವರ್ ಏನಿದೆ ಮೂರು ಅಂತ ಬರೆದಿದ್ದೀವಿ, ಅದ್ರ ಮೀನಿಂಗ್ ಏನು ಅಂತ ಹೇಳಿದ್ರೆ ಒಂದರ ಮುಂದೆ ಮೂರು ಜೀರೋಗಳನ್ನು ಬರೆದಿದ್ದೀನಿ. ಇದು ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ. ಅದಾದ್ಮೇಲೆ ಮಿಲಿಯನ್, ಮಿಲಿಯನ್ ಅಂದ್ರೆ ಏನು, ಹತ್ತರ ಘಾತಾಂಕ ಆರು ಆಯ್ತು, ಆರು ಅಂದ್ರೆ ಏನು, ಒಂದರ ಮುಂದೆ ಆರು ಜೀರೋಗಳನ್ನು ಬರೆದದ್ದಾಯ್ತು. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಬಿಲಿಯನ್. ಸೊ ಬಿಲಿಯನ್ ಅಲ್ಲಿ ಎಷ್ಟು ಬಂತು, ಹತ್ತರ ಘಾತಾಂಕ ಒಂಬತ್ತು ಬರುತ್ತೆ. ಈ ಹತ್ತರ ಘಾತಾಂಕ ಒಂಬತ್ತು ಅಂತ ಹೇಳಿದ್ರೆ ಒಂದರ ಮುಂದೆ ಒಂಬತ್ತು ಜೀರೋಗಳನ್ನು ಬರೀಬೇಕು. ಮೂರು ಮೂರು ಮೂರು, ಮೂರು ಜೀರೋಗಳ ಮೂರು ಸೆಟ್ ಬಂತು. ಹೌದಾ, ಹತ್ತರ ಘಾತಾಂಕ ಒಂಬತ್ತಾಯ್ತು. ಮಿಲಿಯನ್ ಬಿಲಿಯನ್ ಅದಾದ್ಮೇಲೆ ಟ್ರಿಲಿಯನ್ ಬಂತು. ಇಲ್ಲಿ ಎಷ್ಟು ಬರುತ್ತೆ, ಹತ್ತರ ಘಾತಾಂಕ ಹನ್ನೆರಡು ಬರುತ್ತೆ. ಸೊ ಹತ್ತರ ಘಾತಾಂಕ ಹನ್ನೆರಡು ಅಂದ್ರೆ ಒಂದರ ಮುಂದೆ ಹನ್ನೆರಡು ಜೀರೋಗಳನ್ನು ನಾನು ಬರೀಬೇಕು. ಒಂದು, ಇದು ಎರಡು, ಮೂರು, ನಾಲ್ಕು, ಅಂದರೆ ಒಂದು ಮೂರು ಮೂರು ಆರು ಮೂರು ಒಂಬತ್ತು ಮೂರು ಹನ್ನೆರಡು, ಅಂದರೆ ಹತ್ತರ ಘಾತಾಂಕ ಹನ್ನೆರಡು ಆಯಿತು. ಅಂದರೆ ಒಂದರ ಮುಂದೆ ಹನ್ನೆರಡು ಜೀರೋಗಳನ್ನು ಬರ್ತಾ ಇದ್ದೀನಿ. ಮಿಲಿಯನ್ ಆದಮೇಲೆ ಬಿಲಿಯನ್ ಬಂತು, ಬಿಲಿಯನ್ ಆದಮೇಲೆ ಟ್ರಿಲಿಯನ್ ಬಂತು, ಟ್ರಿಲಿಯನ್ ಆದಮೇಲೆ ಕ್ವಾಡ್ರಿಲಿಯನ್ ಬರುತ್ತೆ. ಕ್ವಾಡ್ರಿಲಿಯನ್ ಅಂತ ಕರಿತೀವಿ. ಇದೆಷ್ಟು ಬರುತ್ತೆ, ಹತ್ತರ ಘಾತಾಂಕ ಹದಿನೈದು ಬರುತ್ತೆ. ಓಕೆನಾ, ಕ್ವಾಡ್ರಿಲಿಯನ್ ಆದಮೇಲೆ ಕ್ವಿಂಟಿಲಿಯನ್ ಅಂತ ಬರುತ್ತೆ. ಕ್ವಿಂಟಿಲಿಯನ್ ಇದೆಷ್ಟು ಬಂತು, ಹತ್ತರ ಘಾತಾಂಕ ಹದಿನೆಂಟು. ಅದಾದ್ಮೇಲೆ ಕ್ವಾಡ್ರಿಲಿಯನ್ ಕ್ವಿಂಟಿಲಿಯನ್ ಆದಮೇಲೆ ಸೆಕ್ಸ್ಟಿಲಿಯನ್ ಅಂತ ಬರುತ್ತೆ. ಸೆಕ್ಸ್ಟಿಲಿಯನ್, ಸೊ ಸೆಕ್ಸ್ಟಿಲಿಯನ್ ಅಲ್ಲಿ ಹತ್ತರ ಘಾತಾಂಕ ಇಪ್ಪತ್ತೊಂದು, ಅಂದ್ರೆ ಒಂದರ ಮುಂದೆ ಇಪ್ಪತ್ತೊಂದು ಜೀರೋಗಳನ್ನು ಹಾಕಬೇಕು. ಇದಾದ್ಮೇಲೆ ಸೆಕ್ಸ್ಟಿಲಿಯನ್ ಆದ್ಮೇಲೆ ಸೆಪ್ಟಿಲಿಯನ್. ಸೆಪ್ಟಿಲಿಯನ್, ಸೊ ಸೆಪ್ಟಿಲಿಯನ್ ಅಲ್ಲಿ ಹತ್ತರ ಘಾತಾಂಕ ಇಪ್ಪತ್ನಾಲ್ಕು, ಅಂದ್ರೆ ಮೂರರ ಮಗ್ಗಿ, ಅಂದ್ರೆ ಮಲ್ಟಿಪಲ್ಸ್ ಆಫ್ ತ್ರೀ ಅಂತ ಹೇಳ್ಬೋದು. ಮೂರೆರಡು ಆರು ಒಂಬತ್ತು ಹನ್ನೆರಡು, ಮೂರಲ್ಲಿ ಹದಿನೈದು, ಮೂರಲ್ಲಿ ಹದಿನೆಂಟು, ಮೂರೇಳು ಇಪ್ಪತ್ತೊಂದು, ಮೂರೆಂಟು ಇಪ್ಪತ್ನಾಲ್ಕು. ನೋಡಿ, ಸೆಕ್ಸ್ಟಿಲಿಯನ್ ಸೆಪ್ಟಿಲಿಯನ್, ಇದಾದ್ಮೇಲೆ ಆಕ್ಟಿಲಿಯನ್. ಆಕ್ಟಿಲಿಯನ್ ಅಂತ ಬರುತ್ತೆ. ಆಕ್ಟಿಲಿಯನ್ ನೋಡಿ, ಹತ್ತರ ಘಾತಾಂಕ ಇಪ್ಪತ್ತೇಳು. ಆಕ್ಟಿಲಿಯನ್ ಆದಮೇಲೆ ನಾನ್ ಇಲಿಯನ್, ನಾನ್ ಇಲಿಯನ್ ಅಂತ ಬರುತ್ತೆ. ನಾನ್ ಇಲಿಯನ್ ಅಲ್ಲಿ ಎಷ್ಟು ಬರುತ್ತೆ ಗೊತ್ತಾ, ಹತ್ತರ ಘಾತಾಂಕ ಮೂವತ್ತು ಬರುತ್ತೆ. ನಾನ್ ಇಲಿಯನ್ ಆಮೇಲೆ ಡೆಸಿಲಿಯನ್ ಅಂತ ಬರುತ್ತೆ. ಡೆಸಿಲಿಯನ್, ಡೆಸಿಲಿಯನ್ ಅಂತ ಹೇಳಿದ್ರೆ ಹತ್ತರ ಘಾತಾಂಕ ಮೂವತ್ತ್ಮೂರು. ನೋಡ್ಕೊಳ್ಳಿ, ಕ್ವಾಡ್ರಿಲಿಯನ್ ಅಲ್ಲಿ ಹತ್ತರ ಘಾತಾಂಕ ಹದಿನೈದು ಅಂತ ಹೇಳಿದ್ರೆ ಮೂರರ ಐದು ಸೆಟ್ಗಳನ್ನು ಬರೀಬೇಕು. ಒಂದು ಎರಡು ಮೂರು ನಾಲ್ಕು ಆಯ್ತಾ, ಐದು, ಸರಿನಾ. ಇದಾದ್ಮೇಲೆ ಹದಿನೆಂಟು, ಅಂದರೆ ಆರು ಸೆಟ್ಗಳನ್ನು ಬರೀಬೇಕು. ಒಂದು ಸೆಟ್ಟು, ಎರಡು ಸೆಟ್ಟು, ಮೂರು, ನಾಲ್ಕು, ಐದು, ಆರು. ವೀಕ್ಷಕರೇ, ಇದೇ ರೀತಿ ಬರ್ಕೊತ ಹೋದರೆ ನೋಡಿ, ಹತ್ತರ ಘಾತಾಂಕ ಇಪ್ಪತ್ತೊಂದು ಅಂದರೆ ಒಂದರ ಮುಂದೆ
ಇಪ್ಪತ್ತೊಂದು ಜೀರೋಗಳನ್ನು ಹಾಕ್ತೋಗ್ಬೇಕು. ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು, ಏನಂತ ಹೇಳಿದ್ರೆ ಹತ್ತರ ಘಾತಾಂಕ ಇಪ್ಪತ್ತೊಂದು ಏನಪ್ಪ ಅಂತ ತಿಳ್ಕೋಬಾರ್ದು, ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಂದರ ಮುಂದೆ ಇಪ್ಪತ್ತೊಂದು ಜೀರೋಗಳನ್ನು ಹಾಕ್ಬೇಕು. ಇಲ್ಲಿ ನಾನು ಹೇಳಿದಂಗೆ ಹತ್ತು ಅಂತ ಬರಿತೀವಿ, ಹತ್ತು ಅಂದ್ರೆ ಏನು ಹತ್ತರ ಘಾತಾಂಕ ಒಂದು ಅಂತಲೂ ಬರಿಬಹುದು. ಹತ್ತರ ಘಾತಾಂಕ ಒಂದು ಅಂದ್ರೆ ಏನು, ಒಂದರ ಮುಂದೆ ಒಂದೇ ಜೀರೋ ಬರುತ್ತೆ. ಹಾಗಾದ್ರೆ ಇದಕ್ಕಿಂತ ಮೊದಲು ಯಾವ ಸಂಖ್ಯೆ ಬರುತ್ತೆ ಅಂತ ಕೇಳಿದ್ರೆ ಒಂದ್ ಅಂತ ಬರಿತೀನಿ. ಇದಕ್ಕೆ ಒಂದ್ ಅಂತ ಅಂದ್ರೆ ಏನು ಗೊತ್ತಾ, ಹತ್ತರ ಘಾತಾಂಕ ಜೀರೋ ಅಂತ ಕರಿತೀವಿ. ಯಾವುದೇ ಆಗಲಿ ಹತ್ತರ ಘಾತಾಂಕ ಜೀರೋ ಇರಲಿ ಅಥವಾ ಐದರ ಘಾತಾಂಕ ಜೀರೋ ಇರಲಿ, ಎರಡರ ಘಾತಾಂಕ ಜೀರೋ ಇರಲಿ, ಎನಿ ನಂಬರ್ ಅಥವಾ ಒನ್ ತೌಸಂಡ್ ಟು ದ ಪವರ್ ಜೀರೋ ಅದ್ರ ವ್ಯಾಲ್ಯೂ ಎಷ್ಟಾಗಿರುತ್ತೆ, ಒಂದಾಗಿರುತ್ತೆ. ಸೊ ಇದರ ಬಗ್ಗೆ ನಾನು ಹೇಳಿದ್ದೀನಿ. ಮಿಲಿಯನ್, ಬಿಲಿಯನ್, ಟ್ರಿಲಿಯನ್, ಕ್ವಾಡ್ರಿಲಿಯನ್, ಕ್ವಿಂಟಿಲಿಯನ್, ಸೆಕ್ಸ್ಟಿಲಿಯನ್, ಸೆಪ್ಟಿಲಿಯನ್, ಆಕ್ಟಿಲಿಯನ್, ನಾನ್ ಇಲಿಯನ್, ಡಿಸಿಲಿಯನ್. ಸೊ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆತ್ಮೀಯ ವೀಕ್ಷಕರೇ, ಇದು ಈ ಮಾಹಿತಿ ನನಗೆ ಎಷ್ಟು ಮಾಹಿತಿ ಗೊತ್ತಿದೆಯೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತಿದ್ದೀನಿ. ಈ ವಿಡಿಯೋನ ನೋಡಿದ ಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಚಾನಲನ್ನು ಕ್ಲೋಸ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಒನ್ ಆ್ಯಂಡ್ ಆಲ್.